ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಶ್ಮೀಸ್ ಕಿಚನ್ ಬನ್ನಿ ಇವತ್ತು ಆರೆಂಜ್ ಜ್ಯೂಸ್ ರೆಸಿಪಿ ನೋಡೋಣ ಆರೆಂಜ್ಗೊಂದು ಪಂಚ್ ಕೊಡೋಣ ಹೇಗಿರುತ್ತೆ ಅಂತ ಈಗ ಕೊರೋನಾ ಟೈಮಲ್ಲಿ ಆರೆಂಜ್ದು ಯಥೇಚ್ಛವಾಗಿ ನಾವು ಯಥೇಚ್ಛವಾಗಿ ಬಳಸ್ತಾ ಬಂದರೆ ನಮಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಆಮೇಲೆ ವೈಟಮಿನ್ ಸಿ ರಿಚ್ ಇದು ಆದ್ದರಿಂದ ಆರೆಂಜ್ ಜ್ಯೂಸ್ ನೋಡೋಣ ಬನ್ನಿ ಈಗ ನಾನು ಆರೆಂಜನ್ನ ಸಿ ಸುಲಿದಿಟ್ಕೊಂಡಿದ್ದೀನಿ ಅದನ್ನ ಸಿಪ್ಪೆ ವೇಸ್ಟ್ ಮಾಡೋದು ಬೇಡ ಅದನ್ನೊಂದು ಒಣಗಿಸಾಕಿಡೋಣ ಆನಂತರ ಇದು ಆರೆಂಜಲ್ಲಿರೋ ಪಲ್ಪನ್ನ ಸ್ವಲ್ಪ ನಾನು ತೆಗೆದಿಟ್ಕೋತಾ ಇದ್ದೀನಿ ಒಂದು ಬೌಲಲ್ಲಿ ಒಂದೇ ಒಂದು ಇದ್ರದ್ದಷ್ಟೇ ತೆಗೆದಿಟ್ಕೊಂಡು ಮಿಕ್ಕಿಂದ ಆರೆಂಜ್ ಸ್ಲೈಸಸ್ ಏನೇನಿದೆ ಅದನ್ನೆಲ್ಲ ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಜ್ಯೂಸರ್ಗೆ ಹಾಕೊಳ್ಳೋಣ ಈಗ ನೋಡಿ ಎಲ್ಲ ಆರೆಂಜ್ ಸ್ಲೈಸಸ್ ಇದೆಲ್ಲ ಇದನ್ನು ನಾನು ಬೀಜ ತೆಗೆದು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಐಸ್ ಕ್ಯೂಬು ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ಪೆಪ್ಪರ್ ಪೌಡರು ಆಮೇಲೆ ಇದಕ್ಕೆ ಸಕ್ಕರೆ ಪುಡಿ ಹಾಕೋತಾ ಇದ್ದೀನಿ ನಾಲ್ಕು ಸ್ಪೂನು ಇದನ್ನು ಚೆನ್ನಾಗಿ ಅರ್ಧ ಕಪ್ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಇದಾದ ಮೇಲೆ ನಾನಿ ಒಂದಕ್ಕೆ ಸೋಸ್ಕೊತಾ ಇದ್ದೀನಿ ಇದರಲ್ಲಿರೋ ಅಂಥ ಜ್ಯೂಸ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡು ಅದರಲ್ಲಿರೋ ಅಂಥ ನಾರಿನಂಶ ಆಮೇಲೆ ಪಲ್ಪು ಅದೇನು ಬೀಜ ಏನಿರುತ್ತೆ ಎಕ್ಸ್ಟ್ರಾ ಅದೆಲ್ಲ ಬರುತ್ತೆ ಈಗ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ ನೀವು ಗಾರ್ನಿಷ್ ಮಾಡ್ಕೊಳ್ಳೋದಾದರೆ ಶುಗರ್ ಪೌಡರಲ್ಲಿ ಅದು ಗ್ಲಾಸ್ ಹೆಡ್ಜಕ್ಕೆ ಗಾರ್ನಿಷ್ ಮಾಡ್ಬೋದು ಆನಂತರ ಆರೆಂಜ್ ಜ್ಯೂಸ್ನ ಇದಕ್ಕೆ ಹಾಕೋತಾ ಇದ್ದೀನಿ ನಾನು ಆಮೇಲೆ ನಾವಿವಾಗ ಆರೆಂಜ್ ಪಲ್ಪ್ನ ಒಂದು ಬೌಲಿಗೆ ತೆಗೆದಿಟ್ಕೊಂಡಿತ್ತಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನಾವು ಆರೆಂಜ್ ಜ್ಯೂಸ್ ಕುಡಿಯೋವಾಗ ಒಂದೊಂದೇ ಪಲ್ಪು ಬಾಯಲ್ಲಿ ಸಿಕ್ಕಂಗೆ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಆರೆಂಜ್ ಫ್ರೂಟಿ ಜ್ಯೂಸ್ ಎಲ್ಲ ಹೊರಗಡೆ ಸಿಗುತ್ತಲ್ಲ ಅದೇ ರೀತಿ ಟೇಸ್ಟ್ ಬರುತ್ತೆ ಮೇಲೆ ಚೂರು ಜೀರಾ ಪೌಡರ್ ಆಮೇಲೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿ ಬಂದು ಬರುತ್ತೆ ಇದು ಜ್ಯೂಸು ಆಮೇಲೆ ಟೇಸ್ಟಿಯಾಗೂ ಇರುತ್ತೆ ಮಕ್ಳಿಗೂ ಒಳ್ಳೆಯದು ಆರೋಗ್ಯಕ್ಕೆ ಇನ್ನೊಂದು ಗ್ಲಾಸಲ್ಲಿ ನಾನು ಶುಗರ್ ಸ್ಪ್ರಿಂಕಲ್ ಮಾಡಿ ಎಡ್ಜ್ಗೆ ನೋಡಿ ನಾನು ಆ ಗ್ಲಾಸಿಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಪ್ಲೇಟ್ಗೆ ಇಟ್ಕೊಳ್ಳೋಣ ಆರೆಂಜ್ ಜ್ಯೂಸ್ ವಿತ್ ಪಲ್ಪ್ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡಿ ಒಂದು ಪ್ಲೇಟಲ್ಲಿ ನಾನು ಇಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಮ್ಯುನಿಟಿ ಬೂಸ್ಟರ್ ಆರೆಂಜ್ ಜ್ಯೂಸ್ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇದನ್ನು ನೀವು ಟ್ರೈ ಮಾಡಿ ವೈಟಮಿನ್ ಸಿ ಅತಿ ಹೆಚ್ಚುವಾಗಿ ಇದರಲ್ಲಿ ಥ್ಯಾಂಕ್ ಯು